ಇದು ಒತ್ತು ಶಾವಿಗೆ. ಏನ್ ಹೇಳು? ಒತ್ತು ಶಾವಿಗೆ. ಒತ್ತು ಶಾವಿಗೆ ಅದಕ್ಕೆ ಏನ್ ಹಾಕಿ ತಿನ್ನೋದು ಕೇಳು ಅಜ್ಜಿ ಹತ್ರ. ಅಜ್ಜಿ ಹತ್ರ ಕೇಳು ಅದಕ್ಕೆ ಏನ್ ಹಾಕಿ ತಿನ್ನೋದು. ಏನಾದ್ರು ಏನ್ಸ್ ಏನದು? ನೂಡಲ್ಸ್ ಬೇಕರ್. ನೂಡಲ್ಸ್ ಬೇಕರ? ಸಾಕು, ಹೋಗಿ ತೊಳ್ಗಿನ ಒಂದು ವಾರಕ್ಕೆ ಬೋರ್ ಆಗೋಯ್ತು, ಹೋಗಮ್ಮ ಒಂದ್ಸರಿ ನೀನು ಅಂತ ಓಡಿಸ್ಬಿಟ್ಟು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ ಫ್ರೆಂಡ್ಸ್ ಫಾರ್ ಅಂತಲೇ, ಇವತ್ತು ಸ್ಯಾಟರ್ಡೇ ಅಲ್ಲ, ಇವತ್ತು ಯಾವುದೋ ಒಂದಿನ ಸದ್ಯಕ್ಕೆ. ಹಾ, ಸೊ ನಮ್ಮನೇಲಿ ಇವತ್ತು ಸಂಜೆ ತಿಂಡಿಗೆ ಒತ್ತು ಶಾವಿಗೆ ಆಗ್ತಾ ಇದೆ. ಇವರು ಒತ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು, ನಾವು ನೋಡ್ತಾ ಇದೀವಿ. ರೇಯಾಂಶ್ಗೆ ಆಕ್ಚುಲಿ ಇದು ಫಸ್ಟ್ ಟೈಮ್ ಅವ್ನು ನೋಡ್ತಾ ಇರೋದು. ಸೊ ಅವ್ನಿಗೆ ಒಂಥರ ಸರ್ಪ್ರೈಸ್ ಆಗಿದೆ, ಏನಿದು ಈ ಥರ ಎಲ್ಲ ತಿಂಡಿ ಮಾಡ್ತಾರ ಅಂತ ನೋಡ್ತಾ ಇದ್ದಾನೆ ಅವಾಗಿಂದ ಕುತ್ಕೊಂಡಲ್ಲ. ರೇಯಾಂಶ್ ಏನ್ ಮಾಡ್ತಿರೋದದು? ಏನ್ ಮಾಡ್ತಾ ಇರೋದದು? ರೇಯಾಂಶ್ ಫಸ್ಟ್ ಟೈಮ್ ನೋಡಿದ್ದಲ್ಲ ಇದನ್ನ, ಈ ತರ ತಿಂಡಿ ಮಾಡೋದು. ನಾವು ಇದನ್ನ ಅಲ್ಲಿ ಮಾಡೋದಿಲ್ಲ ಅಲ್ಲ ಕನ್ನಡದಲ್ಲಿ. ಇಲ್ಲ, ನಾವು ಖಾಲಿ ಸೇಮ್ಗೆ ಉಪ್ಕರಿ ಮಾತ್ರ ಮಾಡೋದು, ಶಾವಿಗೆ ಉಪ್ಪಿಟ್ಟು ಮಾತ್ರ ಮಾಡೋದು ನಾವು. ಅಲ್ಲ, ಇದು ಒತ್ತು ಶಾವಿಗೆ. ಏನ್ ಹೇಳು? ಒತ್ತು ಶಾವಿಗೆ. ಒತ್ತು ಶಾವಿಗೆ ಅದಕ್ಕೆ ಏನ್ ಹಾಕಿ ತಿನ್ನೋದು ಕೇಳು ಅಜ್ಜಿ ಹತ್ರ. ಅಜ್ಜಿ ಹತ್ರ ಕೇಳು ಅದಕ್ಕೆ ಏನ್ ಅದಕ್ಕೆ ಮೆಣಸಿನ ಗಟ್ಟಿ ಮತ್ತೆ ಬಾಳೆಹಣ್ಣಿದು ರಸಾಯನ. ಯಮ್ಮಿ ಇರುತ್ತೆ ಗೊತ್ತಾ. ಉಪ್ಪುಕರಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ದಂಗೆ ಮೊಸರು ಶಾವಿಗೆ ಮಾಡ್ತೇವೆ. ಮೊಸರಲ್ಲಿ ಹಾಕಿ ಮಾಡ್ಬೋದು, ಮೊಸರಲ್ಲಿ ಹಾಕ್ಬೋದು. ರೇಯಾಂಶಿಗೆ ಇದೆಲ್ಲ ಹೊಸತ್ತಲ್ಲ ರೇಯಾಂಶ್, ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ನೀನು. ಹೌದಲ್ಲ, ಮತ್ತೇನ್ ಮೆಣಸಿನಗಟ್ಟಿ ಹಾಕಿ ತಿಂತೀಯಾ? ಮೆಣಸಿನಗಟ್ಟಿ, ಎಣ್ಣೆ, ತುಪ್ಪ. ಮೆಣಸಿನಗಟ್ಟಿ ಏನಂತ ನಾವೆಲ್ಲ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳಿದೀವಿ ಅಲ್ಲ ರೇಯಾಂಶ್, ಅವತ್ತು ಮೆಣಸಿನಗಟ್ಟಿ ಮಾಡಿ ತೋರಿಸಿದೀವಲ್ಲ, ಅದ್ರ ಜೊತೆನೆ ನಾವು ಇದನ್ನ ತಿನ್ನೋದು ಅಲ್ವಾ. ಸೂಪರ್ ಆಗಿರುತ್ತೆ ಮೆಣಸಿನಗಟ್ಟಿ, ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸೂಪರ್ ಆಗುತ್ತೆ. ಅಲ್ಲ ಟೀಚರ್, ಟೀಚರ್ ಅವರು ತೋರಿಸ್ತಾರೀಗ ನೋಡ ಅಕ್ಕಿ ಮಾಡಿ ತೋರಿಸ್ಕೊಡ್ತಾರೆ ನೋಡಮ್ಮ ಅದ್ ಹೆಂಗ್ ತಿರ್ಸೋದು ಅಂತ. ಏನೋ ಬಿಲ್ಡ್ ಮಾಡ್ತಾ ಇದಾರೆ ಅಂತ ಅವನಾಗ್ಲೇ ಬಂದು ಅಲ್ಲಿ ಅಜ್ಜಿ ಮತ್ತೆ ದೊಡ್ಡಮ್ಮ ಏನೋ ಸೇರ್ಕೊಂಡು ಬಿಲ್ಡ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಇಲ್ಲಿ ಹಾಕ್ಬೇಕು ರೇಯಾಂಶ್, ಇಲ್ಲಿ ಹಾಕಿ ಈ ಸ್ಟೇರಿಂಗ್ ಇಟ್ಕೊಂಡು ಹಿಂಗೆ ತಿರ್ಸ್ಬೇಕು. ಇಲ್ಲಿ ಹಾಕಿ ಇದನ್ನ ಸ್ಟೇರಿಂಗ್ ಇಟ್ಕೊಂಡು ತಿರ್ಸ್ಬೇಕು. ಇಲ್ಲಿ ಮಾಡೋದ್ ಮಾತ್ರ ಅಲ್ಲ, ತಿನ್ಲಕ್ಕೂ ಇದೆ ಸಂಜೆ. ಓಕೆ, ತಿನ್ಬೇಕು ಚಂದ ಮಾಡಿ ಮೆಣಸಿನಗಟ್ಟಿ ಹಾಕಿ. ಇದು ಆಕ್ಚುಲಿ ನಮ್ಮ ಬಾಯ್ಲ್ಡ್ ರೈಸ್, ಅಂದ್ರೆ ನಾವೇನ್ ಮಂಗಳೂರು ಕಡೆ ಬಾಯ್ಲ್ಡ್ ರೈಸ್ ತಿಂತೀವಿ ಅದ್ರದ್ದು ಮಾಡ್ತಾ ಇರೋದು ಇವಾಗ ಒತ್ತು ಶಾವಿಗೆ. ವೈಟ್ ರೈಸ್ ಅಲ್ಲ ಇದು ಆಕ್ಚುಲಿ, ಅದಕ್ಕೆ ಇದು ವೈಟ್ ರೈಸ್ ಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ವೈಟ್ ರೈಸ್ ಅದು ಚೆನ್ನಾಗಿರುತ್ತೆ, ಬಟ್ ಬಾಯ್ಲ್ಡ್ ರೈಸ್ ಮಾಡಿದಾಗ ಇನ್ನೂ ಟೇಸ್ಟಿ ಆಗಿ ಬರುತ್ತೆ. ಸೊ ಇವತ್ತು ಒಂದು ನಮ್ಗೆ ರೇಯಾಂಶ್ಗೆ ಮಾಡಿ ತೋರಿಸ್ಬೇಕು ಹೆಂಗೆ ಅಂತೇಳಿ ದಡಮ್ಮ ಮತ್ತೆ ಅಜ್ಜಿ ಸೇರ್ಕೊಂಡು ಇವತ್ತು ಒತ್ತು ಶಾವಿಗೆ ಒತ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೀಯ ರೇಯಾಂಶ್? ಯಾರು ಆಟ ಆಡ್ತಾ ಇದಾರೆ ಟೆನ್ನಿಸ್? ಯಾರದು ಸುಘೋಷ್? ಯಾರು ಸುಘೋಷ್? ನಿಂಗೇನಾಗ್ಬೇಕು, ಬ್ರದರ್ ಅಲ್ವಾ? ಸುಘೋಷ್, ಹೌ ವಾಸ್ ಯುವರ್ ಸೆಷನ್? ವೈ ವೈ? ಓಹ್ ಓಕೆ. ಸೊ ನೆಕ್ಸ್ಟ್ ಸುಘೋಷ್ ರೇಂಜ್ನ ಕರ್ಕೊಂಡು ಹೋಗ್ತೀಯಾ? ಹೇಳ್ಕೊಡ್ತೀಯಾ ಅವ್ನಿಗೆ ಬ್ಯಾಡ್ಮಿಂಟನ್? ಹೇಳ್ಕೊಡ್ತೀಯಾ ಬ್ಯಾಡ್ಮಿಂಟನ್ ಆಡಕ್ಕೆ? ಓ ಸಾರಿ ಸಾರಿ, ಟೆನಿಸ್ ಟೆನಿಸ್ ಹೇಳ್ಕೊಡ್ತೀಯಾ? ಓಕೆ ಡನ್.
ಬಾಸ್ಕೆಟ್ಬಾಲ್ ಎಲ್ಲಿ ಕೊಡ್ತಾರೆ? ಬಾಸ್ಕೆಟ್ಬಾಲ್ ಕಲಿತೀಯ ನೀನು? ಬಾಸ್ಕೆಟ್ಬಾಲ್ ಬೇಕಾ ನಿಂಗೆ, ಟೆನಿಸ್ ಬೇಕಾ? ಟೆನಿಸ್ ಬೇಕಾ, ಬಾಸ್ಕೆಟ್ಬಾಲ್ ಬೇಕಾ? ಟೆನಿಸ್ ಆಗ್ಬೋದಾ? ಸದ್ಯಕ್ಕೆ ಬೆಂಗಳೂರಿಂದ ಪುತ್ತೂರಿಗೆ ಹೋಗ್ತಾ ಇದ್ದೀವಿ, ಇವಳೆ ಇರ್ತಾಳೆ ಬರೋದಿಲ್ಲ ಅಂತ. ನಾವಿಂದು ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರೋಣ ಅಂತ ಅನ್ಕೊಂಡಿದ್ದೀವಿ. ಸಾಕು ಹೋಗಿ ಅವಳಿಗೆ, ಒಂದು ವಾರಕ್ಕೆ ಬೋರ್ ಆಗೋಯ್ತು, ಹೋಗಮ್ಮ ಒಂದ್ಸರಿ ಅಂತ ಓಡಿಸ್ಬಿಟ್ಟು. ಸೊ ಇವಾಗ ಆನ್ ದ ವೇ ಟು ನಾವು ಪುತ್ತೂರ್ ಹೋಗ್ತಾ ಇದ್ದೀವಿ, ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಓಕೆನಾ? ಬೈ ಬೈ. ಸದ್ಯಕ್ಕೆ ನಾವಿವಾಗ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಮನೇಲಿದ್ದೀನಿ, ಅಂದ್ರೆ ರಿಯಾಂಶ್ದು ತಾತನ್ ಅಜ್ಜನ್ ಮನೇಲಿದ್ದೀವಿ ಬೆಳ್ತಂಗಡಿಯಲ್ಲಿ. ಆಕ್ಚುಲಿ ನಾವು ಬೆಂಗಳೂರಿಂದ ಹೊರಟು ಬೆಂಗಳೂರಿಂದ ಅಪ್ಪ ಅಮ್ಮನ ಪುತ್ತೂರಿಗೆ ಡ್ರಾಪ್ ಮಾಡಿ ಆಮೇಲೆ ನಾವು ಡೈರೆಕ್ಟ್ ಫಸ್ಟ್ ಇಲ್ಲೇ ಬಂದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ, ಅಲ್ಲಿ ತನಕ ಎಲ್ಲ ಖುಷಿ ಆಗಿದ್ದೀವಿ. ತಾತ ಬಾಯ್ ಬಾಯ್ ಮಫು ಮಫು ಮಫು. Bye-bye. Bye-bye, my food.